ಬಟ್ಟು ನಾನೀಗ ನಿಂತಿರೋ ಜಾಗನೂ ಆ್ಯಕ್ಚುಲಿ ಡೇಂಜರಸ್, ಈಗ ಗೊತ್ತಾಯಿತು. ನೋಡಿ ವಿತ್ತು ಬೇರು ಸಮೇತ ಬಿದ್ದಿದೆ. ಏಯ್ ಹೆಂಗೆ ಗೊತ್ತಾ, ಅದು ರೋಡಿಂದ ಹಿಂಗೆ ಕಿತ್ಕೊಂಬರ್ತೈತೆ ನೀರು. ನೋಡಿ ಆ ಕಡೆ ಈ ಕಡೆ ನಿಮಗೆ ಬಿಸಿಲೇ ಬೀಳಲ್ವೇನೋ ಈ ಕಾಡು ಒಳಗಡೆ ಇದ್ರೆ ಅಲ್ವಾ. ನಾನಂತೂ ಡಿಸೈಡ್ ಮಾಡಿದ್ದೀನಿ ಒಂದು ತಿಂಗಳು ಮನೆಗೆ ಹೋಗಲ್ಲ ಅಂತ. ಅಲ್ಲಿ ನೋಡಿ ಮೇಲ್ಗಡೆ ಬೆಟ್ಟದ ಮೇಲೆ ಆ್ಯಕ್ಚುಲಿ ಕೊಡಚಾದ್ರೆ ಇಲ್ಲಿಂದ ಹತ್ರನೇ ಇದೆಯಂತೆ ನಿತ್ಯಾಣ್ಣ ಹೇಳಿದ್ರು. ಬಟ್ ಆದರೆ ಈಗ ನಂದು ಪ್ಲ್ಯಾನ್ ಹೆಂಗಿದೆ ಅಂತಂದರೆ ಬೈಕ್ ಗೋ ಫ್ಲೋ ಅಷ್ಟೇ ಅಲ್ಲ, ಸೊ ಹಂಗಾಗಿ ಕೊಡಚಾದ್ರೆಗೆ ಇನ್ನೊಂದು ಸಲ ಟ್ರೆಕ್ಕಿಂಗ್ ಥರನೇ ಬರಬೇಕು ಅಲ್ವಾ. ಬೈಕಿಂಗ್ ಥರ ಹೋದರೆ ಚೆನ್ನಾಗಿರಲ್ಲ, ಯಾಕಂದರೆ ಈ ಲಗೇಜ್ ಎಲ್ಲ ಇಟ್ಟು ಮಾಡಿ ರಿಸ್ಕು. ಆರಾಮಾಗಿ ರೋಡ್ ನೋಡ್ಕೊಂಡು ನೋಡಿ ಪರಿಸರನ ಎಂಜಾಯ್ ಮಾಡ್ಕೊಂಡು ಹೋಗಿ ಸಿಗಂದೂರು ನೋಡ್ಕೊಂಡು ಅಲ್ಲಿಂದ ಸಾಗರ ಹೋಗಿ ಗಾಡಿ ರೆಡಿ ಮಾಡಿಸ್ಕೊಂಡು ಶಿರ್ಸಿಗೆ ಹೋಗಿ ಶಿರ್ಸಿಲಿ ಒಂದು 3 ದಿನ ಸುತ್ತಾಡೋಣ ಅನ್ನೋ ಥರ ಪ್ಲ್ಯಾನು. ಅದ್ರ ಮಧ್ಯದಲ್ಲಿ ಈ ನೇಚರ್ನ ನೋಡೋದೇ ಒಂಥರ ಸುಖ. ಆಹಾ, ಆದರೆ ರೋಡ್ ಕಿರ್ದ ಇದೆ. ವಾವ್, ಅಚ್ಚ ಹಸಿರಿನ ತಾಣ, ಎಷ್ಟು ಅಚ್ಚ ಹಸಿರಾಗಿದೆ ನೋಡಿ ಎಲೆಗಳು ಒಂದೊಂದು. ಆದರೆ ಒಂದು ಹೇಳ್ತೀನಿ, ನಿನ್ನೆಯಿಂದ ನಾನು ಇಲ್ಲಿ ಓಡಾಡಿದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಈ ಥರ ಬೇರಿರೋ ಅಂದರೆ ಈ ಬಳ್ಳಿಗಳಿರೋ ಮರಗಳಿರ್ತಾವಲ್ಲ, ಅದ್ರ ಬಳ್ಳಿಗಳು ಒಂದೊಂದ್ಸಲ ಕೆಳಗಡೆ ಒಂಥರ ಕಟ್ಟಾಗಿ ಬಿದ್ದಿರೋದು ಅಥವಾ ಲಾರಿ ಹೋದಾಗ ಅದು ಕಟ್ಟಾಗಿ ಬಿದ್ದಿರೋದೆಲ್ಲ ಇರುತ್ತೆ. ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಬೈಕಲ್ಲಿ. ನೆನ್ನೆ ನನ್ನ ತಲೆಗೆ ಹೊಡೀತು, ಸದ್ಯ ಹೆಲ್ಮೆಟ್ ಇತ್ತು ಏನೂ ಆಗಲಿಲ್ಲ. ಏನಾದರೂ ಓಪನ್ ಹೆಲ್ಮೆಟ್ ಆಗಿದ್ದಿದ್ರೆ ಕಣ್ಗಿಣ್ಗೆ ಹೊಡ್ಕೊಂಬಿಡುತ್ತೆ. ಸೊ ಅದೊಂಚೂರು ಹುಷಾರಾಗಿ ನೋಡ್ಕೊಂಡು ಬನ್ನಿ. ಆದಷ್ಟು ಲಾಂಗ್ ಟ್ರಿಪ್ ಮಾಡೋರು ಯಾರು ಇತ್ತು ಅಂತಂದರೆ ಈ ಥರ ಫುಲ್ ಫೇಸ್ ಹೆಲ್ಮೆಟ್ ಹಾಕೊಳ್ಳೋದು ಒಳ್ಳೆಯದು, ಅಂದರೆ ಮುಖ ಫುಲ್ ಕವರ್ ಆಗಿರಬೇಕು. ಆ ಥರದ್ದು ಹೆಲ್ಮೆಟ್ ಹಾಕೊಂಡು ಲಾಂಗ್ ಟ್ರಿಪ್ಪಿಗೆ ಬನ್ನಿ, ಆಯಿತಾ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು, ಇದೇನು ಉಪದೇಶ ಅಂತೂ ಅಲ್ಲ. ನನಗೇನು ಅದು ಇಲ್ಲಿ ಫೀಲ್ ಆಗಿತ್ತು ಅಂದರೆ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅದನ್ನ ಒಂದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೆ. ಇದು ಬಂದ್ಬಿಟ್ಟು ಹೊಸನಗರ ರೋಡು, ಅದ್ರ ಓಹೋ, ಈ ರೋಡ್ ಮಧ್ಯದಿಂದ ಬರ್ತೈತೆ ನೀರು. ಏಯ್ ಹೆಂಗೆ ಗೊತ್ತಾ, ಅದು ರೋಡಿಂದ ಹಿಂಗೆ ಕಿತ್ಕೊಂಬರ್ತೈತೆ ನೀರು. ಮೇ ಬಿ ಅಲ್ಲಿ ಸಿಡಿ ಇದೆಯೋ ಏನೋ ಅಲ್ವಾ, ಕ್ರಾಸ್ ಡ್ರೈನೇಜ್ ಇರ್ಬೋದು ಮೇ ಬಿ. ಓಹೋ ಹೋ ಹೋ, ಆ ಕಡೆ ಈ ಕಡೆ ಏನೂ ಕಾಣಲ್ವಲ್ಲಪ್ಪ ನೋಡಿ, ಒಂಥರ ಇಲ್ಲ ಇದು ಜಾಗ. ತುಂಬ ಚೆನ್ನಾಗಿದೆ ಮಾತ್ರ. ಸಿಗಂದೂರ್ಗೆ ಹೋಗೋವರೆಗೂ ಮಾತ್ರ ಪರಿಸರ ತುಂಬ ಖುಷಿ ಕೊಡುತ್ತೆ ಅನ್ಕೊಂತೀನಿ. ಇನ್ನೂ 42 ಕಿಲೋಮೀಟ್ರ್ ಇದೆ, 1 ಗಂಟೆ 6 ನಿಮಿಷ ತೋರಿಸ್ತಾ ಇದೆ. ಆಹಾ, ಏನು ಸುಖ, ಏನು ಸುಖ ಇದು ನೋಡಿ. ಆ ಕಡೆ ಈ ಕಡೆ ನಿಮಗೆ ಬಿಸಿಲೇ ಬೀಳಲ್ವೇನೋ ಈ ಕಾಡು ಒಳಗಡೆ ಇದ್ರೆ ಅಲ್ವಾ. ಗ್ಯಾರಂಟಿ ಇದು ನಿತ್ಯ ಹರಿದ್ವರ್ಣ ಕಾಡು ಅಂದರೆ ನಿತ್ಯ ಹರಿದ್ವರ್ಣ ಕಾಡುಗಳೇ ಇವು. ನಿಮ್ಗೆ ಆ ಕಡೆ ಒಳಗಡೆ ಹೋದ್ರೆ ಬಿಸಿಲು ಬೀಳಲ್ಲ, ಅಷ್ಟಷ್ಟು ಉದ್ದ ಮರಗಳು ನೋಡಿ, ಬಳ್ಳಿ ಬಳ್ಳಿ ಇರೋ ಮರಗಳು. ಯಪ್ಪ, ಈ ಫಿಲಮ್ ಅಲ್ಲೆಲ್ಲ ನೋಡ್ತಿದ್ವಿ ನೋಡಿ, ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಆ ಥರ ಐತೆ. ಅಬ್ಬಾ, ಏನಿದು ಬಳ್ಳಿ ಹೇಳದ್ನಲ್ಲ, ಬನ್ನಿ ಇಲ್ಲೊಂದು ಬಳ್ಳಿ ಇದೆ ತೋರಿಸ್ತೀನಿ ಅದನ್ನು ನೋಡಿ. ಈ ಥರ ಬಳ್ಳಿ ಇರ್ತಾವಲ್ಲ, ಇವು ಒಂದೊಂದ್ಸಲ ಕಟ್ಟಾಗಿ ಬಿದ್ದಿರ್ತವೆ, ಅದನ್ನೇ ನಾನು ಹೇಳಿದ್ದೆ ನಿಮಗೆ. ಸುಮ್ಮನೆ ಈ ಕಾಡಲ್ಲಿ ನಿಂತು ನೋಡೋಣ ಹೆಂಗಿರ್ಬೋದು ಅಂತಂದ್ಬಿಟ್ಟು ನಿಲ್ಲಿಸ್ದೆ. ಬರೀ ವಾಟರ್ ಫಾಲ್ಸ್ಗಳು ಅರಿಯೋ ಸೌಂಡು ಕೇಳಿಸ್ಕೊಳಿ, ಕೇಳಿಸ್ತೈತಾ? ಬರೀ ವಾಟರ್ ಫಾಲ್ಸು ಮತ್ತು ಕಪ್ಪೆಗಳು ಕೂಗುತ್ತಲ್ಲ ಚಿಟ್ಟೆಗಳು, ಅದೇ. ಅದು ಬಿಟ್ಟರೆ ಇನ್ನೇನು ಕೇಳಿಸ್ತಾ ಇಲ್ಲ, ಇಲ್ಲಿ ಸೈಲೆಂಟಾಗಿದೆ. ಕೇಳಿಸ್ಕೊಂಡ್ರ ಓಕೆ, ಓಡೋಣ. ತುಂಬ ಹಳೇ ಮರಗಳು, ಸಿಕ್ಕಾಪಟ್ಟೆ ಹಳೆ ಮರಗಳು. ಬಟ್ಟು ನಾನೀಗ ನಿಂತಿರೋ ಜಾಗನೂ ಆ್ಯಕ್ಚುಲಿ ಡೇಂಜರಸ್, ಈಗ ಗೊತ್ತಾಯಿತು. ನೋಡಿ ಇಲ್ಲಿ ಕುಸ್ತಿದೆ ಮಣ್ಣು ಒಂಚೂರು. ಇಲ್ಲೇನಾಗುತ್ತೆ ಅಂದರೆ ಈ ಮರ ವಾಲ್ತಿರುತ್ತಾ, ಈ ಕಡೆಗೆ ಕುಸಿಯಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಮರ ಸಿಕ್ಕಾಪಟ್ಟೆ ಮರ ಬೀಳ್ತವೆ ಇಲ್ಲಿ, ಇಲ್ಲೆಲ್ಲ ನೋಡಿ ಮರ ಬಿದ್ದಿರೋದೆ ಇದೆಲ್ಲ. ಪಾಪ ಅದಕ್ಕೆ ಅಂತ ಒಂದು ಟೀಮ್ ಇರುತ್ತೆ ಅನಿಸುತ್ತೆ, ಆವಾಗ ಬಂದು ಎಲ್ಲ ಮರಗಳನ್ನೆಲ್ಲ ಬಿದ್ದಿರೋ ಮರಗಳನ್ನೆಲ್ಲ ತೆರವು ಮಾಡ್ತಾ ಇರ್ತಾರೆ ಪುಣ್ಯಾತ್ಮರ. ನೋಡಿ ಇಲ್ಲಿ ನೋಡಿ, ಜಸ್ಟ್ ಹೇಳಿದೆ ಅಲ್ವಾ, ನೋಡಿ ವಿತ್ತು ಬೇರು ಸಮೇತ ಬಿದ್ದಿದೆ.
ಅದೇನಾದರೂ ನಾವು ಹಿಂಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮೇಲೆ ಬಿದ್ದರೆ ಏನು ಹೇಳಿ ಕರೆಕ್ಟೆ. ಇಲ್ಲೆಲ್ಲ ಹಂಗೆ ಇದೆ, ಹಣೆ ಬರ ಹಂಗೆ ಬಿದ್ದು ಹೋಗ್ಬೇಕು ಅಂತಂದರೆ ಹೋಗೋದು, ಅದೇನು ಟೆನ್ಷನ್ ಏನಿಲ್ಲ ಅಲ್ವಾ. ಭಯವೇಕೆ ಭಯವೇಕೆ, ಏನಾಗಬಹುದು, ಸಾವಿಗಿಂತಲೂ ಮಿಗಿಲ ಬೇರೆ ಇನ್ನೇನಾಗ್ಬೋದು ಅಂತ ಅಷ್ಟೇ ಅನುಭವಿಸ್ಕೊಂಡು ಹೋಗೋಣ ಬನ್ನಿ. ಈಗೊಂಚೂರು ಬಿಸಿಲು ಬಿಟ್ಟಿದೆ ನೋಡಿ, ಬಿಸಿಲು ಪಾಪ ಬಿಡೋಕೆ ಬಿಡಲ್ಲ ಮಳೆ. ಒಂದು ಸ್ವಲ್ಪ ಆಗ್ತಿದ್ದಂಗೆ ಮತ್ತೆ ಮಳೆ, ಮತ್ತೆ ಮಳೆ, ಮತ್ತೆ ಮಳೆ. ಈ ಕಾಡಲ್ಲೆಲ್ಲ ನಾನು ಬೈಕ್ ಓಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಹೇಳಿ. ಆ ಚಿಕ್ಕ ವಯಸ್ಸಲ್ಲಿ ಟ್ರಿಪ್ಗೆಲ್ಲ ಬಂದಾಗ ಇದನ್ನೆಲ್ಲ ನೋಡಿದ್ರೆ ದೊಡ್ಡದು ಸಾಮ್ರಾಜ್ಯ ಅನಿಸ್ತಿತ್ತು. ಆಹಾಹಾ, ಇಂಥ ಸ್ವರ್ಗ ಎಲ್ಲ ಒಂದೇ ಸಲ ನಮ್ಮ ಜೀವನದಲ್ಲಿ ಆಗೋದು, ಮತ್ತೆ ನೋಡೋಕ್ಕಾಗಲ್ಲ ಅಂತ. ಆದರೆ ಇವತ್ತು ಎಷ್ಟು ಆರಾಮಾಗಿ ಒಂದೊಂದನ್ನು ಒಂದೊಂದನ್ನು ಸವಿ ಸವಿ ಎಳೆ ಎಳೆಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓ ಫಾಲ್ಸು ಹೆಂಗೆ ಸಕ್ಕತ್ತಲ್ಲ, ಏನು ಮಾಡೋಣ, ಒಂದು ರೀಲ್ಸ್ ಹೊಡ್ಕೋ ಹೋಗೋಣ ಬನ್ನಿ, ರೀಲ್ಸ್ ಹಾಕೋಣ ಇಲ್ಲಿ. ಬಟ್ ಆದರೆ ಇದನ್ನೆಲ್ಲ ತೆಗೆದು ಮಾಡಿ ತೆಗೆದು ಮಾಡಿ ಅದೇ ಹಿಂಸೆ, ಇನ್ನೇನಿಲ್ಲ ಟ್ರಾವೆಲಿಂಗ್ ಬಂದಾಗ. ಬಟ್ ಹಂಗಂತ ಮಾಡೋದೇ ಇರೋಕ್ಕೂ ಆಗಲ್ವಲ್ಲ. ಅರೆ ವಾವ್, ಅಷ್ಟೆ ಒಂದೇ ಒಂದು ರೀಲ್ಸ್ ಹಾಕೊಂಡು ಒಂದು ಆಯ್ತಾ ಇರೋದು. ಚಂದ ಅಲ್ವಾ ಇದು? ಅಂದರೆ ನಿಮಗೆ ಟ್ರಾವೆಲಿಂಗ್ ಯಾವಾಗ ಚಂದ ಗೊತ್ತಾ? ನೀವು ಪ್ಲ್ಯಾನ್ ಇಲ್ಲದೆ ಬಂದರೆ ಚಂದ, ಪ್ಲ್ಯಾನ್ ಹಾಕೊಂಡು ಗಡಿಬಿಡಿ ಗಡಿಬಿಡಿ ಗಡಿಬಿಡಿಲಿ ಹೋದರೆ ಏನೂ ಚೆನ್ನಾಗಿರಲ್ಲ. ನಾನಂತೂ ಡಿಸೈಡ್ ಮಾಡಿದ್ದೀನಿ ಒಂದು ತಿಂಗಳು ಮನೆಗೆ ಹೋಗಲ್ಲ ಅಂತ. ನಾನು ಮನೆಗೆ ಹೋಗೋದಿಲ್ಲ, ಆ ಥರ ಆಗಿದೆ ಈಗ ನನ್ನ ಸಿಚುವೇಶನ್. ಹಿಂಗೆ ಆರಾಮಾಗಿ ನೋಡ್ಕೊಂಡು, ಅದು ಒಬ್ಬನೇ ಇದ್ದರೆ ಇನ್ನೂ ಸುಖ, ಒಬ್ಬನೇ ಇದ್ದರೆ ಬೇರೆ ಥರ ಮಜಾ, ಅದೊಂಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ನಮ್ಮನ್ನು ನಾವು ಹುಡುಕ್ತಾ ಹೋಗ್ಬೋದು ಇದರಲ್ಲಿ. ಹೆಂಗೆ ಅಂದರೆ ಜೀವನನೇ ಅದ ಅಲ್ವಾ, ಫಸ್ಟು ನಾನು ಯಾರು ಅಂತ ಕಂಡಿಡ್ಕೊಬೇಕು. ಆ ನಾನು ಯಾರು ಅಂತ ಕಂಡಿಡ್ಕೊಳ್ಳೋದು ಯಾವಾಗ ಅಂತಂದರೆ ನನಗೆ ಅಂತ ಟೈಮ್ ಇದ್ದಾಗ, ನಾನು ಒಟ್ಟಿಗೆ ಜೀವನದಲ್ಲಿದ್ದಾಗ, ಅಥವಾ ಒಂದು ಒಂದು ಒಳ್ಳೆ ಒಂದು ಒಂದು ವಠಾರದಲ್ಲಿದ್ದಾಗ, ಅಥವಾ ಜನಗಳು ಒಟ್ಟಿಗೆ ಇದ್ದಾಗ ಬ್ಯುಸಿ ಆಗಿಬಿಟ್ಟಿರ್ತೀನಿ, ನಾನು ಏನು ಅನ್ನೋದನ್ನ ನಾನು ಮರ್ತುಬಿಟ್ಟಿರ್ತೀನಿ. ಬಟ್ ನನ್ನನ್ನು ನಾನು ಯಾವಾಗ ಕಂಡು ಹಿಡ್ಕೊಬೋದು ಅಂತಂದರೆ ನನಗೆ ಅಂತ ನೋಡಿ ಪ್ರೀಸಿಯಸ್ ಟೈಮ್ ಕೊಟ್ಟಾಗ ಮಾತ್ರ ಸಾಧ್ಯ ಅಲ್ವಾ. ಹಾಗಾಗಿ ನಾನು ಇವನ್ನು ಈ ಥರ ಟ್ರಿಪ್ಪಿಗೆ ಬಂದಾಗ ನನ್ನ ಫೋನ್ ಸಹಿತ ಅಟೆಂಡ್ ಮಾಡಲ್ಲ, ಏರ್ಪ್ಲೇನ್ ಮೋಡ್ಗಾಕಿ ಇಟ್ಕೊಂಬಿಡ್ತೀನಿ. ಎಲ್ಲೋ ನನ್ನ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಫೋನ್ ಅಟೆಂಡ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಅಲ್ಲಿವರೆಗೂ ನಾನೇ ಹಿಂಗೆ ನೋಡಿ ನಿಮ್ಮ ಜೊತೆ ಮಾತಾಡ್ತಿರ್ತೀನ, ಇದು ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ ಇದು ಇವನ್ ನನ್ನ ಜೊತೆ ನಾನೇ ಮಾತಾಡ್ಕೊತಿದ್ದೀನಿ ಅಂತಲೇ ಫೀಲ್ ಆಗೋದು. ಅದಕ್ಕಾಗಿಯೇ ನಿಮಗೂ ಸಹಿತ ಆ ವ್ಲಾಗ್ಗಳೆಲ್ಲ ಅಷ್ಟೊಂದು ಇಷ್ಟ ಆಗೋದು. ಕೆಲವೊಂದು ಕಮೆಂಟ್ಗಳು ನಾನು ನೋಡ್ತಿರ್ತೀನಿ, ಬ್ರೋ ನಾನು ನಿಮ್ಮ ಜೊತೆನೇ ಬಂದಂಗೆ ಫೀಲ್ ಆಯಿತು ಅಂತ ಹೇಳ್ತೀರಾ. ನಾನೇನು ಮಾಡ್ತೀನಿ ಅಂತಂದರೆ ಕಂಟೆಂಟು ಅಂತ ಏನು ಮಾಡೋಕ್ಕೆ ಹೋಗಲ್ಲ, ನಾನು ಖುಷಿ ಖುಷಿಯಾಗಿ ಹೋಗ್ತಾ ಇರ್ತೀನಿ, ನನಗೆ ಏನು ಅನಿಸುತ್ತೋ ಅದನ್ನು ಮಾತಾಡ್ತಿರ್ತೀನಿ. ಹಂಗಾಗಿ ಏನಾಗುತ್ತೆ ಅಂತಂದರೆ ಆ ರಿಯಾಲಿಟಿ ನಿಮಗೆ ಕಾಣಿಸುತ್ತೆ, ಅದು ಫೀಲ್ ಆಗಿಬಿಡುತ್ತೆ. ಒಂದು ಒಂದು 4-5 ವೀಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಇವನು ರಿಯಲ್ ಕಂಟೆಂಟ್ ಮಾಡ್ತಾವನ ಅಥವಾ ಸುಮ್ಮ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ್ತಾವನ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದರಲ್ಲಿ ನೀವು ನನ್ನ ಮೆಚ್ಕೊಂಡಿದ್ದೀರಾ, ನೆಚ್ಕೊಂಡಿದ್ದೀರಾ. ಸೊ ಆ ಖುಷಿ ಒಂದಿದೆ, ಎಲ್ಲೇ ಹೋದರೂ ಒಂದು ಧೈರ್ಯ, ನಾನು ಎಲ್ಲಿ ಹೋದರೂ ನಾನು KKF ಐತೆ, ನನಗೆ ಸಪೋರ್ಟಾಗಿ ಇದ್ದೇ ಇರುತ್ತೆ ಅಂತ. ಆ ಧೈರ್ಯ ಕೊಟ್ಟಿರೋಂಥ ನಿಮಗೆ ನನ್ನ ಅನಂತ ಕೋಟಿ ನಮನಗಳು.